ನಮಸ್ಕಾರ ಕನ್ನಡ ಒನ್ ಪ್ರೈಮ್ ಗೆ ಸ್ವಾಗತ ನಾನು ನಿಶ್ಮಾ ಇರ್ಷಾದ್ ಮೊದಲಿಗೆ ಹೆಡ್ಲೈನ್ಸ್ ಹಿಂದೂ ಭಾವನೆಗೆ ಧಕ್ಕೆಯಾಗಿದ್ದಕ್ಕೆ ಪಠ್ಯ ಪರಿಷ್ಕರಣೆಯಾಗಿದೆ ಈ ಹಿಂದೂಗಳು ಯಾರು ಅನ್ನೋದು ಸಚಿವರು ಹೇಳಲಿ ಟ್ವೀಟ್ ಮೂಲಕ ಕಿಡಿಕಾರಿದ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಒರಿಜಿನಲ್ ಕಾಂಗ್ರೆಸ್ ಬಿಜೆಪಿ ಇಲ್ಲ ಸುಡಬೇಕಾಗಿರೋದು ನಾವು ಧರಿಸುವ ವಸ್ತ್ರವಲ್ಲ ನಮ್ಮಲ್ಲಿರುವ ಕಲ್ಮಶವನ್ನ ಡಿ ಕುಮಾರಸ್ವಾಮಿ ಹೇಳಿಕೆ ನಾವು ವಿಧಾನಸೌಧದಲ್ಲಿ ಪೇಪರ್ ಹರಿದಾಕ್ತೀವಿ ಅಷ್ಟೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿಲ್ಲ ನಾಗೇಶ್ಮನಿಯ ಚಡ್ಡಿ ಸುಟ್ಟಿಲ್ಲ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿ ಜನ ಈಗಾಗಲೇ ಕಾಂಗ್ರೆಸ್ನ ಚಡ್ಡಿ ಬಿಚ್ಚಿ ಕಳುಹಿಸಿದ್ದಾರೆ ದೇಶದಲ್ಲೇ ಕಾಂಗ್ರೆಸ್ ಅನ್ನ ಜನ ಅಟ್ಟಾಡಿಸಿ ಓಡಿಸಿದ್ದಾರೆ ಸಿದ್ದು ವಿರುದ್ಧ ಆರಗ ಜ್ಞಾನೇಂದ್ರ ಹೇಳಿಕೆ ಚಡ್ಡಿ ಸುಡ್ತೀವಿ ಅಂದೋರು ಮನೆಯನ್ನೇ ಸುಟ್ಕೊಂಡಿದ್ದಾರೆ ಆರ್ಎಸ್ಎಸ್ ತಾಕತ್ತೇನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆ ಹಿಂದೂ ಭಾವನೆಗೆ ಧಕ್ಕೆಯಾಗಿದ್ದಕ್ಕೆ ಪಠ್ಯ ಪರಿಷ್ಕರಣೆಯಾಗಿದೆ ಈ ಹಿಂದೂಗಳು ಯಾರು ಅನ್ನೋದನ್ನ ಸಚಿವರು ಹೇಳಲಿ ಯಾವುದರಿಂದ ಯಾರ ಭಾವನೆಗೆ ಅಂತ ಸ್ಪಷ್ಟಪಡಿಸಬೇಕೆಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಪರಿಷ್ಕೃತ ಪಠ್ಯದಲ್ಲಿ ಹಲವು ಮಹನೀಯರ ವ್ಯಕ್ತಿತ್ವ ಕಡೆಗಣಿಸಲಾಗಿದೆ ಇವರನ್ನ ಪರಿಷ್ಕೃತ ಸಮಿತಿಯ ಕಿಡಿಗೇಡಿ ಅಧ್ಯಕ್ಷ ತುಚ್ಚೀಕರಿಸಿದ್ದಾನೆ ಪ್ರತಿಭಟಿಸ್ತಾ ಇರುವವರು ಅನ್ಯ ಧರ್ಮೀಯರಲ್ಲ ಹಿಂದೂಗಳೇ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ ಕುವೆಂಪು ಅವರಿಗಾಗಿರುವ ಅವಮಾನದಿಂದ ಮಕ್ಕಳ ಭಾವನೆಗೂ ಧಕ್ಕೆಯಾಗಿದೆಯಲ್ವಾ ಹಿಂದೂಗಳಿಗೆ ಮಾತ್ರವಲ್ಲ ರಾಜ್ಯದ ಕನ್ನಡಿಗರ ಮನಸ್ಸಿಗೆ ಘಾಸಿಯಾಗಿದೆ ಕನ್ನಡಿಗರ ಸಹನೆಯನ್ನ ಪರೀಕ್ಷಿಸಲು ಹೋಗಬೇಡಿ ಮೊದಲು ಈ ಪರಿಷ್ಕೃತ ಪಠ್ಯವನ್ನು ಕಸದ ಬುಟ್ಟಿಗೆ ಎಸೆಯಿರಿ ಅಂತ ಟ್ವೀಟ್ ಮೂಲಕ ಮತ್ತೆ ಪಠ್ಯದ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಒರಿಜಿನಲ್ ಕಾಂಗ್ರೆಸ್ ಬಿಜೆಪಿ ಇಲ್ಲ ಅಲ್ಲಿ ಇರುವಂಥದ್ದು ಜನತಾ ಪರಿವಾರದ ಕಾಂಗ್ರೆಸ್ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವವರು ಜನತಾ ಪರಿವಾರದವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಜನತಾ ಪರಿವಾರದವರೇ ರಾಜ್ಯದಲ್ಲಿ ಮೂಲ ಕಾಂಗ್ರೆಸ್ ಬಿಜೆಪಿ ಯಾವಾಗಲೂ ಹೋಗಿದೆ ಈಗಿನ ರಾಜಕಾರಣದಲ್ಲಿ ಯಾವ ಪಕ್ಷದಿಂದ ಬೆಳೆದಿದ್ದೇನೆಂಬ ಕೃತಜ್ಞತೆ ಇಲ್ಲ ಅಂತ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಈ ಹಿಂದೆ ಇದ್ದಂತಹ ಪಕ್ಷ ನಿಷ್ಠೆ ಯಾವುದೇ ಪಕ್ಷದಲ್ಲಿ ಈಗಿಲ್ಲ ಇವತ್ತು ಸುಡಬೇಕಾಗಿರುವುದು ನಾವು ಧರಿಸುವ ವಸ್ತ್ರವಲ್ಲ ನಮ್ಮಲ್ಲಿರುವ ಕಲ್ಮಶ ಮತ್ತು ಹೃದಯದಲ್ಲಿರುವ ಸಂಘರ್ಷ ಭಾವನೆಯನ್ನ ನಾವು ಸುಡಬೇಕಾಗಿದೆ ಅಂತ ಹೇಳಿದ್ರು ಇನ್ನು ಕೈ ಬಿಜೆಪಿ ಹೇಗಿದೆ ಅಂದ್ರೆ ನಾವು ಪೆಟ್ರೋಲ್ ಹಾಕ್ತೀವಿ ನೀವು ಬೆಂಕಿ ಹಾಕಿ ಎಂಬಂತಿದೆ ಅಂತ ಹೇಳಿದ್ರು ನಾವು ವಿಧಾನಸೌಧದಲ್ಲಿ ಪೇಪರ್ ಹರಿದಾಕ್ತೀವಿ ಆದರೆ ಯಾರ ಮನೆಗೂ ಹೋಗಿ ಚಡ್ಡಿ ಕದ್ದು ಸುಟ್ಟಿಲ್ಲ ಅಂತ ಬಿಸಿ ನಾಗೇಶ್ ಡಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಈ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇತಿಹಾಸವನ್ನ ತಿರುಚಲು ಬಿಸಿ ನಾಗೇಶ್ ಇಲಾಖೆ ಹೊರಟಿದೆ ಕುವೆಂಪು ಬಸವಣ್ಣ ನಾರಾಯಣ ಗುರುಗೆ ಅವಮಾನ ಸರಿಯಲ್ಲ ನಾಗೇಶ್ ಅವರೇ ಚಡ್ಡಿಯನ್ನ ತೆಗೆದೊಯ್ದು ಸುಟ್ಟಿರಬಹುದು ಅಂತ ಹೇಳಿದ್ರು ಇನ್ನು ನಾವು ವಿಧಾನಸೌಧದಲ್ಲಿ ಪೇಪರ್ ಹರಿದಾಕ್ತೀವಿ ಅಷ್ಟೇ ಆದರೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿಲ್ಲ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ದಾರಷ್ಟೇ ಅವರೇನೂ ನಾಗೇಶ್ ಮನೆಯ ಚಡ್ಡಿ ಸುಟ್ಟಿಲ್ಲ ಇದು ಪ್ರತಿಭಟನೆಯ ಒಂದು ಸ್ವರೂಪ ಎಲ್ಲರಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಜನ ಈಗಾಗಲೇ ಕಾಂಗ್ರೆಸ್ನ ಚಡ್ಡಿ ಬಿಚ್ಚಿ ಕಳುಹಿಸಿದ್ದಾರೆ ದೇಶದಲ್ಲೇ ಕಾಂಗ್ರೆಸ್ನನ್ನ ಜನ ಅಟ್ಟಾಡಿಸಿ ಓಡಿಸಿದ್ದಾರೆ ಮುಂದಿನ ನಲ್ಲಿ ಇವರ ಕತೆ ಮುಗಿಯುತ್ತೆ ಅಂತ ಸಿದ್ದು ವಿರುದ್ಧ ಆರಗ ಜ್ಞಾನೇಂದ್ರ ಗುಡುಗಿದ್ದಾರೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ದೇಶ ನಿರ್ಮಾಣ ವ್ಯಕ್ತಿ ನಿರ್ಮಾಣ ಮಾಡುವ ಸಂಸ್ಥೆ ಆದರೆ ಆರ್ಎಸ್ಎಸ್ ಸಂಸ್ಥೆಯೇ ಕಾಂಗ್ರೆಸ್ನ ಟಾರ್ಗೆಟ್ ಆಗಿದೆ ಈ ದೇಶದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಇತರೆ ರಾಜ್ಯದ ಸಿಎಂಗಳು ಕೂಡ ಆರ್ಎಸ್ಎಸ್ನವರೇ ಆರು ಇಡೀ ದೇಶ ಆರ್ಎಸ್ಎಸ್ ಅನ್ನ ಒಪ್ಪಿಕೊಂಡಿದೆ ಆರ್ಎಸ್ಎಸ್ ವಿರುದ್ಧ ಮಾತನಾಡಿದಷ್ಟು ಅವರು ಡೌನ್ ಆಗ್ತಾರೆ ಅಂತ ಹೇಳಿದ್ರು ಚಡ್ಡಿ ಸುಡ್ತೀವಿ ಅಂದವರು ಮನೆಯನ್ನೇ ಸುಟ್ಟುಕೊಂಡಿದ್ದಾರೆ ನ ತಾಕತ್ತೇನು ಎಂಬುದು ಇಡೀ ಪ್ರಪಂಚಕ್ಕೆ ಗೊತ್ತು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ ರಾಮಾಯಣದಲ್ಲಿ ಲಂಕೆ ಕತೆ ಏನಾಯ್ತು ಅಂತ ಗೊತ್ತಲ್ವಾ ಆರ್ಎಸ್ಎಸ್ ತಾಕತ್ತೇನೆಂದು ಇಡೀ ಪ್ರಪಂಚಕ್ಕೆ ಗೊತ್ತು ಪ್ರಪಂಚದಲ್ಲಿ ಖಾಸಗಿ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಆರ್ಎಸ್ಎಸ್ ಹಿಂದೆ ಕಾಂಗ್ರೆಸ್ನವರು ಎರಡು ಬಾರಿ ಬ್ಯಾನ್ ಮಾಡಿ ಮತ್ತೆ ಅವರೇ ವಾಪಸ್ ಪಡೆದ್ರು ಇದು ಎಸ್ನ ಶಕ್ತಿ ಅಂತ ತಿಳಿಸಿದ್ದಾರೆ ಆರ್ಎಸ್ಎಸ್ ತಂಟೆಗೆ ಬಂದ್ರೆ ಕಾಂಗ್ರೆಸ್ಸೇ ಸುಟ್ಟು ಹೋಗುತ್ತೆ ನೀವು ಚುನಾವಣೆಗೆ ನಿಲ್ಲೋರಿದ್ದೀರಾ ಸ್ವಲ್ಪ ಹುಷಾರಾಗಿರಿ ಇದುವರೆಗೂ ಆರ್ಎಸ್ಎಸ್ ಚುನಾವಣೆಗೆ ಬಂದಿಲ್ಲ ಬಂದ್ರೆ ನೀವು ಗೆಲ್ಲೋದಿಲ್ಲ ಅಂತ ಹೇಳಿದ್ರು ಪಠ್ಯ ಪರಿಷ್ಕರಣೆಯ ಗಲಾಟೆಯ ಮಧ್ಯೆ ಸಾಹಿತಿಗಳ ವಂಶವೃಕ್ಷಕ್ಕೆ ಸರ್ಕಾರ ಕೈ ಹಾಕಿದೆ ಎಂಬ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ ರಾಜ್ಯದಲ್ಲಿ ಪಠ್ಯ ಪರಿಷ್ಕರಣೆಯ ವಿವಾದ ಭುಗಿಲಿದಿರುವಾಗಲೇ ಸರ್ಕಾರದ ನಡೆ ನುಡಿ ಟೀಕಿಸ್ತಾ ಇರುವ ನಾಡಿನ ಸಾಕ್ಷಿ ಪ್ರಜ್ಞೆಗಳಾದ ಸಾಹಿತಿಗಳ ಮಾಹಿತಿಯನ್ನ ತೆರೆಮರೆಯಲ್ಲಿ ಗುಪ್ತಚರ ಇಲಾಖೆಯ ಮೂಲಕ ಸರ್ಕಾರ ಸಂಗ್ರಹಿಸಿರುವ ದುಷ್ಟ ಕ್ರಮಕ್ಕೆ ವ್ಯಾಪಕ ಟೀಕೆಗಳು ಎದುರಾಗ್ತಾ ಇದೆ ಇನ್ನು ಸಾಹಿತಿಗಳು ಹುಟ್ಟಿನಿಂದ ಬೆಳೆದು ಬಂದ ಬಗ್ಗೆ ಅವರ ಜಾತಿ ಸಿದ್ಧ ಅಂತ ಈವರೆಗೆ ಸಂಪಾದಿಸಿದ್ದ ಆಸ್ತಿ ಯಾವ್ಯಾವ ರಂಗಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಯಾವುದಾದ್ರೂ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆಯೇ ಅಥವಾ ಆರೋಪ ವಿವಾದಗಳು ಸಾಹಿತಿಗಳ ಮೇಲೆ ಇದೆಯಾ ಅವರ ಮನೆ ವಿಳಾಸ ಮೊಬೈಲ್ ನಂಬರ್ ಸೇರಿ ಸಮಗ್ರ ಮಾಹಿತಿಯನ್ನ ಸದ್ದಿಲ್ಲದೆ ಕಲೆ ಹಾಕ್ತಾ ಇದೆ ಈ ಮೂಲಕ ಸಾಹಿತಿಗಳ ವೈಯಕ್ತಿಕ ಮಾಹಿತಿ ಸಂಗ್ರಹಿಸಿ ಅವರನ್ನ ಬೆದುರಿಸುವ ಕುತಂತ್ರವನ್ನು ಸರ್ಕಾರ ಮಾಡ್ತಿದೆ ಎಂಬ ಆಕ್ರೋಶ ಸಾಹಿತಿಗಳ ವಲಯದಲ್ಲಿ ಕೇಳಿ ಬರ್ತಿದೆ ಎಂದು ವಿಜಯ ಕರ್ನಾಟಕ ಪತ್ರಿಕೆ ವರದಿ ಮಾಡಿದೆ ಇದು ಇವತ್ತಿನ ಪ್ರೈಮ್ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ